is went back to US, and we slowly started the small business. Aage shuru madidvi. 5 jana, 10 jana, 15 jana. Naavu hogi approach maadta idre. They never entertain. Are yaar, he is wasting our time. Unko bagavana yaar se ivu. Yaavu kaakadi yaake sirka. Ishtetala maatadidaru. Then IS specification has been specified. You have to do this process before sending the materials to any of the companies, like major industries, transformer industries, or electrical poles, or any of the poles, any of the things which has to be treated, metal treated. But IS 5905. Yes, we have to do this, we forced to do this. ಒಂದು 7-8 ವರ್ಷ ಬಿಸ್ನೆಸ್ ಚೆಂದ ನಡೀತಾ ಇದೆ. ಪಾರ್ಟ್ನರ್ಶಿಪ್ ಇರೋದೇ ಅದಕ್ಕಲ್ಲ ಸರ್, ಬ್ರೇಕ್ ಆಗೋದಕ್ಕೆ. ಪಾರ್ಟ್ನರ್ಶಿಪ್ ಬ್ರೇಕ್ ಆಗೋದಕ್ಕೆ ಕಾರಣ ಕೇಳಿಬಿಟ್ರೆ ಭಾರಿ ಆಶ್ಚರ್ಯ ಆಗ್ಬಿಡುತ್ತೆ. ನಮ್ಮ ಪಾರ್ಟ್ನರ್ಸ್ ಏನಿಲ್ಲ, ಇವತ್ತು ತುಂಬ ಒಳ್ಳೇದೇ, ಇವತ್ತು ನಾನೇ ಫೈನಾನ್ಸ್ ಮಾಡ್ತೀನಿ, ಬೇರೆ ವಿಚಾರ. ಅವರು ಎಲ್ಲೋದ್ರು ನಿನ್ನೆಸರು ಬರುತ್ತೆ, ದುಡ್ಡು ಗಿಡ್ಡು ಅಲ್ಲ, ಎಲ್ಲೋದ್ರು ನಿನ್ನೆಸರು ಬರುತ್ತೆ. ಆವಾಗ ದೆನ್ ಆಗಿದೆ ಓಕೆ. ಆವಾಗ ನನಗೆ ಇಂಟ್ರೊಡ್ಯೂಸ್ ಆದರು ಕಾಮತ್ ಅವ್ರು ಹೇಳಿದ್ರು, ಅವ್ರು ಕರೆದ್ರು ಅವ್ರನ್ನು, ಅಣ್ಣ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಕರೆದ್ರು ಅವ್ರನ್ನ, ಸಿ ಐ ಡು ನಾಟ್ ವಾಂಟ್ ಯು ಪೀಪಲ್ ಟು ಫೈಟ್, ಸೊ ಇಫ್ ಯು ಸ್ಟಾರ್ಟ್ ಫೈಟಿಂಗ್ ನೀವಿಬ್ರು ಎಲ್ಲ ರಸ್ತೆಯಲ್ಲಿ ಬಂದು ಒದ್ದಾಡ್ತೀರ. ಬೆಟರ್ ಐ ಡು ಒನ್ ಸೊಲ್ಯೂಷನ್, ನೀವು ಅಲ್ಲೂ ಇದನ್ನೆಲ್ಲ ಕಡೆ ಅಪ್ಲೈ ಮಾಡ್ಬಿಡ್ಬೋದು. He cuts, you choice. Or you, he cuts, you choice. ಒಬ್ರು ಕಟ್ ಮಾಡಿ ಇನ್ನೊಬ್ರು ಚಾಯ್ಸ್ ಮಾಡಿ, ಅಥವಾ ಅವರು ಕಟ್ ಮಾಡಿದ್ರೆ ಇವರು ಚಾಯ್ಸ್, ಕಟ್ ಮಾಡಿದವ್ರಿಗೆ ಚಾಯ್ಸ್ ಅವಕಾಶ ಇಲ್ಲ ಅಂತ ಹೇಳಿದ್ರು. ಅವ್ರು ಫಸ್ಟ್ ಅವರೇ ಕಟ್ ಮಾಡಿದ್ರು, ನಾನು ಚಾಯ್ಸ್ ಮಾಡಿದೆ, ಇಲ್ಲ ಅದಕ್ಕೆ ಸರಿಯಾಗಿಲ್ಲ ಅಂತ ಹೇಳಿ ತಿರುಗಿ ಅವ್ರು ನನಗೆ ಕಟ್ ಮಾಡಿಸಿದ್ರು, ಅವ್ರು ಚಾಯ್ಸ್ ಮಾಡಿ. ದೆನ್ ಐ ಲೆಫ್ಟ್ ಇಟ್ ಅವರ್. ಆವಾಗ ಐ ಡಿಡ್ ವೆರಿ ಸಮ್ ಸ್ವಲ್ಪ ಈ ಸ್ಪಾರ್ಕ್ಲಿಂಗ್ ಕ್ಯಾರೆಕ್ಟರ್ ಬರಕ್ ಶುರು ಆಗೋಯ್ತು. ಅವ್ರು ಇಲ್ಲ ನಾವು ಅಂಬರೀಷ್ ಅಣ್ಣನ ಹೆಸರಿಗೆ ಒಳ್ಳೆ ಇತ್ತರಬೇಕು ಅಂತೇಳಿ ಅವಾಗ ರೆಬಲ್ ಸ್ಟಾರ್ ಆಗಕ್ಕೆ ಶುರು ಮಾಡಿದ್ವಿ. ಎಲ್ಲ ಕಡೆ ರೆಬಲ್ ಸ್ಟಾರ್ ಆಗಿದ್ವಿ. ಐ ಬ್ರಾಟ್ ಆಲ್ ಮೈ ಬ್ರದರ್ಸ್. ನಾವು ಮನೆಯವರೇ 9 ಜನ ಇದೀವಿ. ಎಲ್ಲ ಬ್ರದರ್ಸ್ ತಗೊಂಡ್ಬಿಟ್ಟೆ, ಎಲ್ಲೋದ್ರೂ ದುಡಿಲೇಬೇಕು ಬಂದ್ರೆ ನನ್ನ ಜೊತೆ ದುಡಿಯೋಣ. ಐ ಗಿವ್ ಯು ವಾಟ್ ಯೋರ್ ಯು ವಾಂಟ್, ವಾಟ್ ಯು ವಾಂಟ್ ಎಕ್ಸಾಕ್ಟ್. ನಿಮ್ಗೆ ಕಾರ್ ಬೇಕಾ, ನಿಮಗೆ ಮನೆ ಬೇಕಾ, ನಿಮಗೆ ಸೈಟ್ ಬೇಕಾ, ನೀನು ಮದುವೆ ಮಾಡ್ಬೇಕಾ, ಎಲ್ಲ ಮಾಡ್ತಿರ್ಬೇಕು. ಐ ಬ್ರಾಟ್ ಎವ್ರಿಬಡಿ. ತಗೊಂಡ್ಬಂದಿದೆ ಸರ್ ಅವರು, ಓಕೆ ನಾನು ಮನೆಯಲ್ಲಿ ಸರ್ವಾಧಿಕಾರಿ ಆಗಲಿಲ್ಲ ಅಂದ್ರೆ ಕೆಲಸನೇ ಆಗಲ್ಲ ಅಂತ ಯಾರೋ ಹೇಳಿದ್ದೆ ಅಂತ. ಸರಿ ಕರ್ಕೊಂಡ್ಬಂದು ವಿ ಸ್ಟಾರ್ಟೆಡ್ ಡೂಯಿಂಗ್ ದ ಒನ್ ಬೈ ಒನ್ ಬಿಸ್ನೆಸ್ ಶುರು ಮಾಡಿ. ಈ ಮೆಟಲ್ ಪ್ರೊಟೆಕ್ಟ್ಸ್ ಮೆಟಲ್ ಅನ್ನೋದು ಹೆಂಗಾಯ್ತು, ಸಿಮೆಂಟ್ ಇಂಡಸ್ಟ್ರೀಸ್ಗೆ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಮೈ ಕ್ಲೈಂಟ್ಸ್ ಆರ್ ACC, ಅಂಬುಜಾ, ಅಲ್ಟ್ರಾಟೆಕ್, ಇವರೆಲ್ಲ ಮೇಜರ್ಲಿ ಇನ್ ಮೈ ಕ್ಲೈಂಟ್ಸ್. ಐ ಡಸ್ ಅನ್ ಆವರೇಜ್ ಬಿಸ್ನೆಸ್ ವಿತ್ ದೆಮ್ ಈಸ್ ಅಬೌಟ್ 30 crores per annum. With them only for cement industry. Then machine tool industries. ಅವರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು ಸರ್, ನೀವು ಮೀಟ್ ಮಾಡಿದ್ರಲ್ಲ ಲಾಸ್ಟ್ ವೀಕ್ ಅವರು. ಸೊ ಈ ಟೋಲ್ಡ್ ಮೀ, ಏ ಯು ಕ್ಯಾನ್ ಡೂ ಇಟ್ ಅಂತ ಹೇಳಿ 1 ಯೂನಿಟ್ ಮಾಡಿದ್ವಿ, 2 ಯೂನಿಟ್ ಮಾಡಿದ್ವಿ, 3 ಯೂನಿಟ್ ಮಾಡಿದ್ವಿ. ಹಾಗೆ ನೌ ಐ ಆಮ್ ಹ್ಯಾವಿಂಗ್ 3 ಯೂನಿಟ್ಸ್ ಇನ್ ಪಿಂಡಿಯಾ, 12 projects ಇನ್ ಅಕ್ರಾಸ್ ದ ಕಂಟ್ರಿ, ಅಂಡ್ 2 projects ಇನ್ ನೇಪಾಲ್, 1 project ಇನ್ ಫಿಲಿಪೈನ್ಸ್, 1 project ಇನ್ ಶ್ರೀಲಂಕಾ. About 700 people are there. 700 ಜನ ಕೆಲಸ ಮಾಡಿ, ನನಗೊಂದು 1000 ಜನ ಮಾಡಬೇಕು 2020 ಆಸೆ. ಈ 700 ಜನಕ್ಕೆ ಕೆಲಸ ಮಾಡಬೇಕಂದ್ರೆ ನನಗೇನಂದ್ರೆ ಸ್ವಲ್ಪ ಈ ಸೋಷಿಯಲ್ ಎನ್ವೈರನ್ಮೆಂಟ್ ಇವರೆಲ್ಲ ಜಾಸ್ತಿ ಪರಿಚಯ. ಅವರು ಮೊದಲು ನನಗೆ ನಮ್ಮ ಹಿರಿಯ ಶ್ರೀಗಳಂತ ಮರಗಂಗಾ ಸ್ವಾಮೀಜಿಗಳು, ಅವರು ನಾವು ಮನೆ ಕಟ್ಸಿದ್ವಿ. ಮನೆ ಕಟ್ಸಿದಾಗ ನಮಗೊಂದು ನಮ್ಮ ಸ್ವಾಮೀಜಿಯವ್ರು ಕರಿಬೇಕು, ನಮ್ಮಪ್ಪ ನಮ್ಮ ಇವರು ನಮ್ಮ ಸ್ವಾಮೀಜಿಗಳು, ನಮಗೂ ಅದೇ ಥರ ಭಾವನೆ ಬಂತು. ಕರೀಲೇ ಸ್ವಾಮೀಜಿ ಕರೆದ ಮೇಲೆ ಸುಮ್ಮನೆ ಆಗುತ್ತಾ, ಅಂಬರೀಷ್ ಅಣ್ಣನ ಕರೀಲಿಲ್ಲ ಅಂದ್ರೆ ಹೆಂಗೆ? ಅಂಬರೀಷ್ ಅಣ್ಣ ಏವಾ ನಾವು ಬರಲ್ಲ, ಬಿಡೋರು ಯಾರು ಬರಲಿಲ್ಲ ಅಂದ್ರೆ ಎಲ್ಲರೂ ಕರ್ಕೊಂಡ್ಬಂದ್ವಿ. ಆವಾಗ ಸ್ವಲ್ಪ ಎನ್ವೈರನ್ಮೆಂಟ್ ಬೇರೆ ಕಡೆ ಶುರುವಾಯಿತು. ಸುಮಾರು ಚಳವಳಿಗಳು, ಹಾಗೆ ನಾನು ತೀರಾ ಹತ್ರದ ರಿಲೇಟಿವ್ ನಮ್ಮ ಮಾಜಿ ಶಾಸಕರಾದಂತ ಕೆ ಎಸ್ ಪುಟಣಿ ಅವ್ರಿಗೆ, ನನಗೆ ವಾರಗಿರಿ ದೊಡ್ಡಪ್ಪ ಆಗ್ತಾರ, ಅವರು ಸ್ವಲ್ಪ ಎಲ್ಲ ಕಡೆ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಶುರು ಮಾಡಿದ್ರು.
ಅವಾಗ ಅವ್ರ ಒಂದು ಥಾಟ್ ಕೆಲವೊಂದು ಥಾಟ್ ಗಳು ನನಗೆ ಹೇಳ್ಕೊಟ್ಟು ಅವರು ಸ್ಪಾಟ್ಲಿಂಗ್ ಜಾಸ್ತಿ ಅವರೇ ಕಲಿಸಿದ್ ನನಗೆ. ಮಧು, ನನಗೆ ನಿನಗೆ ಅನ್ನ ಹಾಕ್ಲಿಕ್ಕೆ ಆಗದೆ ಇರುವಾಗ ಅನ್ನ ಹಾಕುವ ಮನೇನಾರು ತೋರಿಸ್ಬೇಕು ಅಂತ. ನನಗೆ ಅನ್ನ ಹಾಕ್ಲಿಲ್ಲ ಆಗ್ಲಿಲ್ಲ ಅಂದ್ರೆ ಅನ್ನ ಹಾಕುವ ಮನೇನಾರು ತೋರಿಸ್ಬೇಕಲ್ಲ. ಅಟ್ಲೀಸ್ಟ್ ಈ ಕೆಲಸ. ದೆನ್ ಈ ಸೇಡ್, ಯು ಹ್ಯಾವ್ ಟು ಫೀಡ್ ದ ಪೀಪಲ್. ಬಿಲೀವ್ ಮೀ, ಯು ನೋ, ವಿತ್ ದ ಗಾಡ್ಸ್ ಗ್ರೇಸ್ ಅಂಡ್ ಪೀಪಲ್ ಲೈಕ್ ಯು, ನಮ್ಮಲ್ಲಿ ಇರ್ತಕ್ಕಂತ 700 ಜನ ಮೂರು ಸಮಯ ಊಟ ಕೊಡ್ತಾ ಇದೆ. ಮೂರು ಸಮಯ ಇದಕ್ಕೆ ನನಗೆ ಹಿಂದ್ಗಡೆ ಒಂದು ಸಮಸ್ಯೆ ಇದೆ. ಏನು ಅಂದ್ರೆ, ನನಗೆ ಬೆಂಗಳೂರಿಗೆ ಬಂದಾಗ ಏನೇನು ಸಿಗಲಿಲ್ಲ ಅದು ಅವ್ರಿಗೆಲ್ಲಾರ್ಗೂ ಸಿಗಬೇಕು. ನನ್ಗೆ ಊಟ ಸಿಗಲಿಲ್ಲ, ಉಳ್ಕೊಳ್ಳೋದಕ್ಕೆ ಜಾಗ ಸಿಗಲಿಲ್ಲ. ನಮ್ಮಲ್ಲಿ ಎಲ್ಲಾ ಉಳ್ಕೊಳ್ಳೋವರೆಗೂ ನಾವು ಶೆಲ್ಟರ್ ವ್ಯವಸ್ಥೆ ಮಾಡಿದ್ದೀವಿ. ಎವ್ರಿಬಡಿ ಹ್ಯಾವ್ ಬಿನ್ ಗಿವನ್ ಶೆಲ್ಟರ್ ಫುಡ್. ಈಗ ಹೊಸದಾಗಿ ಏನ್ ಮಾಡಿದೀವಿ, ಎಲ್ಲರೂ ಅಮೌಂಟ್ ಹ್ಯಾಸ್ ಟು ಗೋ ಟು ಇಸ್ ವೈಫ್, ಆ ತರ ಲೆಕ್ಕಾಚಾರದಲ್ಲಿ ಅಥವಾ ಮದರ್ಗೆ ವೈಫ್ಗೆ ಇವ್ರು ಖರ್ಚು ಮಾಡಿಬಿಡ್ತಾರೆ ಅಂತ. ಆಮೇಲೆ ನೀವು ನಮ್ಮ ಫ್ಯಾಕ್ಟ್ರಿಗೆ ಬಂದಾಗ, ಈ ಕಡೆಗೆ ಬಂದಾಗ ಬನ್ನಿ, ನೀವು ಸುಮ್ಮನೆ ಅಲ್ಲಿಂದ ಬಂದ್ರೆ ಮಂಡ್ಯ, ಮೈಸೂರು, ಚನ್ನಪಟ್ಟಣ, ಶಿವಮೊಗ್ಗ, ಇದು ರಾಮನಗರ, ಹಿಂಗೇ ಬರುತ್ತೆ. ಎಲ್ಲಾ ಊರು ಅಲ್ಲೇ, ಎಲ್ಲಾ ಊರವರು ಇದಾರೆ ಅಲ್ಲಿ. ಇದೊಂಥರ 90% ನಮ್ ಫ್ಯಾಕ್ಟ್ರಿನಲ್ಲಿ ಬಂದು ಕ್ಯಾನ್ವಾಸ್ ಮಾಡಿದ್ರೆ ಸಾಕಾಗುತ್ತೆ ಅವರು, ಹಾಗೆ ಮಾಡ್ಕೊಂಡ್ಬಿಟ್ಟಿದೀವಿ. ಬಟ್ ಎಲ್ಲರೂ ನಗ್ನಗ್ತಾನೆ ಸರ್ವ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಬಂದು ನಾವು ಕೋಪ ಮಾಡ್ಕೊಂಡ್ರೆ ಏನು ಸಾಧಿಸಕ್ಕಾಗಲ್ವೇನೋ, ಐ ಕೆನಾಟ್ ಡೂ ಎನಿಥಿಂಗ್. ಆ ಟೈಮಲ್ಲಿ ದೆನ್ ಮಿಸ್ಟರ್ ಆರ್ ಎನ್ ಶೆಟ್ಟಿ, ಹೂ ವಾಸ್ ಕನ್ಸ್ಟ್ರಕ್ಟಿಂಗ್ ಎ ಟೆಂಪಲ್ ಅಟ್ ಮುರುಡೇಶ್ವರ್, ಹಿ ವಾಸ್ ವಾಂಟೆಡ್ ಟು ಹ್ಯಾವ್ ಎ ಗೆಲ್ವನೈಸಿಂಗ್ ಆಫ್ ಸ್ಟ್ಯಾಚ್ಯೂ. ಹಿ ಬ್ರಾಟ್ ಎ ಪರ್ಸನ್ ಫ್ರಮ್ ಮೆಟ್ಕೋ USA, ವೇರ್ ದೋಸ್ ಸ್ಟ್ಯಾಚ್ಯೂ ಬಂದು ಸಮುದ್ರದ ಪಕ್ಕದಲ್ಲಿದೆ, ಕರೋಷನ್ ಮತ್ತೆ ಎರೋಷನ್ಗೋಸ್ಕರ ಹಾಳಾಗತ್ತೆ, ಅದನ್ನ ಸ್ಟ್ಯಾಚ್ಯೂ ಮೇಲ್ಗಡೆ ಮೆಟಲ್ ನ ಕೂರಿಸ್ಬೇಕು, ಮೆಟಲ್ ಮೇಲ್ಗಡೆ ಪೇಂಟ್ ಮಾಡಬೇಕು. ಸ್ಟ್ಯಾಚ್ಯೂ ಕಾಸ್ಟ್ಗಿಂತ 3 times ಮೋರ್ ಚಾರ್ಜ್ ಮಾಡಿದ ನಾವು. ದೆನ್ ಅವರು ನಮ್ಮ ಶಿಲ್ಪಿಗಳ ಕಡೆಯಿಂದ ಕೇಳಿದ್ದಾರೆ, ಈ ತರದ್ ಮಾಡೋರು ಇಂಡಿಯಾದಲ್ಲಿ ಇಲ್ವೇ ಇಲ್ವಾ, ಯಾಕಿಲ್ಲ, ಇಲ್ಲಪ್ಪ ಇದನ್ನು ಕರ್ಕೊಂಡ್ಬರ್ತೀನಿ ಅಂತ ನಾನು ಕರ್ಕೊಂಡು ಬಂದ. ಇಲ್ಲೇ ಎಂ ಜಿ ರೋಡಲ್ಲಿ ವಿಜಯ ಮೇಲ್ಗಡೆ ಅವರ ಆಫೀಸ್. ಅವರು ಇಲ್ಲೂ ನನ್ನ ಮಂಜುನಾಥ ಮಂಜುನಾಥ ಅಂತ ಕರೀತಾರೆ. ಅವ್ರಿಗೆ ಇವಾಗ ಸ್ವಲ್ಪ ಅಲ್ಸಮೇ ಆಗಿದೆ, ಈ ಕೆನಾಟ್ ರೆಕಗ್ನೈಸ್ ಮೀ ಆಲ್ಸ್. ನಾನೇ ಹೋದ್ರು ಟಿ ವಿನಲ್ಲಿ ಒಂದು ಪೆನ್ ಡ್ರೈವ್ ತಗೊಂಡು ಹಾಕಿ ನಾನು ಮಂಜುನಾಥ ಅಂತ ಹೇಳ್ಬೇಕು ಅವ್ರಿಗೆ. ಈಗ ಸ್ವಲ್ಪ ದೆನ್ ಈ ಸೆಟ್ ಯು ಕ್ಯಾನ್ ಡೂ ಇಟ್, ಎಸ್ ಐ ಕ್ಯಾನ್ ಡೂ ಇಟ್. ಮೊದಲು ನೀವು ಮುರುಡೇಶ್ವರದಲ್ಲಿ ನೋಡಿದ್ರೆ ಕೆಳಗಡೆ ಹಸು ಕರು ಎಲ್ಲ ಇದೆ, ಅದನ್ನ ಮಾಡಿದ್ವಿ. ದಿಸ್ ಇಸ್ ದ ಪ್ರೊಸೆಸ್. ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ದ ಸ್ಟ್ಯಾಚ್ಯೂ, ಎಲ್ಲ ಎರೆಕ್ಟ್ ಮಾಡಿದ್ವಿ, ಎಂಟೈರ್ ಸ್ಕೆಪ್ ಹೋಲ್ಡಿಂಗ್ ವಿಟ್ ದ ಕಂಪ್ಲೀಟ್ ಸ್ಟ್ಯಾಚ್ಯೂ. ಅದಾದ್ಮೇಲೆ ದೆನ್ ಸಂಬಡಿ ಹೆಸ್ ರೆಫರ್ಡ್ ಮೀ ಅಂಡ್ ಐ ಗಾಟ್ ದ ಕಾಂಟ್ಯಾಕ್ಟ್ ಫಾರ್ ಭೂಷಣ್, ಹೂ ಇಸ್ ಅ ಈ ಸೀರೀಸ್ ಓನರ್. ಅವರು ಈ ಹೆಸ್ ರೆಫರ್ಡ್ ಮೀ ಫಾರ್ ಹರಿದ್ವಾರ್ ಸಿಗೋ ಸ್ಟ್ಯಾಚ್ಯೂ, ನಿಮ್ ನಾಗರಬಾವಿನ ಒಂದು ಆಂಜನೇಯ ಸ್ಟ್ಯಾಚ್ಯು, ನೆಲಮಂಗಲದ ಹತ್ರ ಒಂದು ಆಂಜನೇಯ ಸ್ಟ್ಯಾಚ್ಯೂ. ದೆನ್ ನಮ್ಮ ಬಾಲಗಂಗಾ ಸ್ವಾಮೀಜಿಗಳು ಬಿಡ್ಲಿಲ್ಲ ನಮ್ಗೆ, ಎಲ್ಲಾ ಕೆಲಸನೂ ಕಂಪ್ಲೀಟ್ ದೇವಸ್ಥಾನದ ಎಲ್ಲ ಕೆಲಸ ಮಾಡಿಸಿದ್ರು. ಒನ್ ಬೈ ಒನ್ ವಿ ಸ್ಟಾರ್ಟೆಡ್ ಡೂಯಿಂಗ್ ದ ಟೆಂಪಲ್ಸ್ ಆಲ್ಸ್. ನೋ ಬಿಸ್ನೆಸ್ ವಿತ್ ಗಾಡ್, ದೇವರ ಜೊತೆ ವ್ಯಾಪಾರ ಇಲ್ಲ, ಅದೊಂದು ಕೆಲಸ ಮಾಡೋದು. ನೋ ಬಿಸ್ನೆಸ್ ವಿತ್ ಗಾಡ್, ಐ ಆಮ್ ಡೂಯಿಂಗ್ ಫಾರ್ ಸರ್ವಿಸ್ ಓರಿಯೆಂಟೆಡ್ ಥಿಂಗ್. ಅದು ಹಂಗೆ ಹಂಗೆ ಬಂದಂದೇ ಒಂದೊಂದೇ ಬರೋಕ್ ಶುರು ಆಯ್ತು. ದಿಸ್ ಇಸ್ ಹೌ ಇಟ್ ಹಸ್ ಹ್ಯಾಪನ್ಡ್. ಒನ್ ಬೈ ಒನ್ ನಮ್ಗೆ ಈ ವ್ಯವಸಾಯಗಾರರ ಮನೆಯಲ್ಲಿ ಹುಟ್ಟಿದೀವಿ. ನಾನು ಲಾಸ್ಟ್ ಟೈಮ್ ಹೇಳಿದ್ವಿ, ನಾವು ಒಕ್ಕಲಿಗರ ಮನೆಯಲ್ಲಿ ನಾವು ಹುಟ್ಟಿದೀವಿ. ಏನಾದ್ರು ಮಾಡಿ ವ್ಯವಸಾಯ ಮಾಡೋಣ ಅಂತ, ವ್ಯವಸಾಯ ಮಾಡ್ಲೇಬೇಕಲ್ಲ, ಇಲ್ಲಾಂದ್ರೆ ನಮ್ಮಪ್ಪ ನಮ್ಮಮ್ಮಗೆ ಏನೂ ಮಾಡ್ಲಿಲ್ಲ, ಇವನೇನೋ ಬೆಂಗಳೂರು ಹೋದ. ಈಗಲೂ ಸೀರಿಯಸ್ ಆಗಿ ನಮ್ಮ ಅಪ್ಪನ ಹತ್ರ ಕೂತ್ಕೊಂಡು ಕೇಳ್ಬಿಟ್ರೆ ನಾವೆಲ್ಲ ಅಣ್ಣ ಅಣ್ಣ ಅಂತೀವಿ. ನೀವು ಮನೆಯಲ್ಲಿ ಏನಂತೀರೋ ಗೊತ್ತಿಲ್ಲ ನಮಗೆ, ಜನರೆಲ್ಲ ಅಣ್ಣ ಅಣ್ಣ ಅಂತೀವಿ. ಅಣ್ಣ ನಾನು ಏನ್ ಮಾಡ್ತೀನಿ, ಏನೋ ಮಾಡ್ಕೋವಾಗ ನನಗೇನೋ ಗೊತ್ತಾಗಲ್ಲ. He will not explain everything. And believe me sir, tumba positive agi nirvagale helidru, tumba positive agi receive madak shuru maadibittu. Yene agi ive prakara kede maadbedana helidre nodbedana nokkabedana ee tarane attitude agi hange shuru aagibittu.
ಅದು ಯಾವ ಲೆವೆಲ್ ಆಗೋಗ್ಬಿಡ್ತು ಅಂದ್ರೆ ಇವು ಒಂದು ನಡೆದಂತ ಘಟನೆ.